ಒಮ್ಮೆ ಪರಶಿವನು ಅಂಧಕಾಸುರನೊಂದಿಗೆ ಯುದ್ಧ ಮಾಡುತ್ತಿರಲು ತೀವ್ರವಾದ ಯುದ್ಧದ ಸಮಯದಲ್ಲಿ ಮಹಾದೇವ ಶಿವನು ಬೆವರು ಸುರಿಸುತ್ತಾನೆ. ಅದರಿಂದ ಮತ್ತೊಬ್ಬ ಅಸುರ ಹುಟ್ಟಿಕೊಳ್ಳುತ್ತಾನೆ. ಶಿವನ ಬೆವರಿನಿಂದ ಹುಟ್ಟಿದ ಈ ಹೊಸ ಅಸುರ ಅಂಧಕಾಸುರನಂತೆ ದುಷ್ಟನಲ್ಲ. ಅವನು ಕೇವಲ ಮಹಾದೇವ ಶಿವನ ಕೋಪದ ವ್ಯಕ್ತಿಯಾಗಿದ್ದಾನೆ. ಬೆವರ ಹನಿಯಿಂದ ಬೆಳೆದ ಆ ಅಸುರನು ಮಹಾದೇವ ಶಿವನನ್ನು ಮೆಚ್ಚಿಸಲು ತೀವ್ರವಾದ ತಪಸ್ಸು ಮತ್ತು ಯಜ್ಞಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಶಿವನು ಅವನ ತಪಸ್ಸಿಗೆ ಸಂತೋಷಪಟ್ಟು ಅವನ ಮುಂದೆ ಕಾಣಿಸಿಕೊಂಡನು. ಅಸುರ ಶಿವನನ್ನು ಪ್ರಾರ್ಥಿಸಿದನು. ಓ ದೇವರೇ, ಮೂರು ಲೋಕಗಳನ್ನು ತಿನ್ನಲು ದಯವಿಟ್ಟು ನನಗೆ ಅನುಮತಿ ನೀಡಿ ಎಂದನು. ಹಾಗೇ ಆಗಲಿ ಎಂದನು ಶಿವ. ಆ ಅಸುರನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅವನು ಎಲ್ಲ ಮೂರು ಲೋಕಗಳ ಮೇಲೆ ಹಿಡಿತ ಸಾಧಿಸಿಕೊಂಡನು ಮತ್ತು ಮೊದಲು ಭೂಲೋಕವನ್ನು ತಿನ್ನಲು ಸಿದ್ಧನಾದನು. ಆಗ ಸ್ವರ್ಗೀಯ ದೇವತೆಗಳಾದ ಬ್ರಹ್ಮ, ವಿಷ್ಣು, ಶಿವ ಹಾಗೆಯೇ ರಾಕ್ಷಸರು ಸಹ ಭಯಭೀತರಾದರು ಮತ್ತು ಸುತ್ತುವರೆದು ಅಸುರನನ್ನು ಹಿಡಿದರು. ಅಸುರನು ಹೀಗೆ ಬಂಧನಕ್ಕೊಳಗಾಗಿ ದೇವತೆಗಳಿಗೆ ಹೇಳಿದನು, ಓ ಆಕಾಶ ಜೀವಿಗಳೇ, ನೀವೆಲ್ಲ ನನ್ನನ್ನು ಹಿಡಿದು ಎಲ್ಲ ಕಡೆ ಕಟ್ಟಿದ್ದೀರಿ, ಈ ಭಂಗಿಯಲ್ಲಿ ಕೈದಿಯಂತೆ ಎಷ್ಟು ದಿನ ಇರುತ್ತೇನೆ ಎಂದನು. ಆ ಮಾತುಗಳನ್ನು ಕೇಳಿ ಸ್ವರ್ಗೀಯ ದೇವತೆಗಳು, ಇಂದು ಭಾದ್ರಪದ ಶುಕ್ಲ ತೃತೀಯ ಶನಿವಾರ ಮತ್ತು ವಿಶಾಖ ನಕ್ಷತ್ರ, ಆದ್ದರಿಂದ ನೀವು ಇಲ್ಲಿ ನೆಲದ ಮೇಲೆ ಮಲಗಿ ಮೂರು ತಿಂಗಳಿಗೊಮ್ಮೆ ನಿಮ್ಮ ಸ್ಥಾನವನ್ನು ಬದಲಾಯಿಸುತ್ತೀರಿ. ಅಂದರೆ ಭಾದ್ರಪದದಿಂದ ಕಾರ್ತಿಕದವರೆಗೂ ನೀವು ತಲೆಯನ್ನು ಪೂರ್ವ ದಿಕ್ಕಿಗೆ ಮತ್ತು ಪಾದಗಳನ್ನು ಪಶ್ಚಿಮಕ್ಕೆ ಇರಿಸಿ ಮಲಗುತ್ತೀರಿ. ಮಾರ್ಗಶಿರ, ಪುಷ್ಯ ಮತ್ತು ಮಾಘಮಾಸಗಳಲ್ಲಿ ನೀವು ದಕ್ಷಿಣ ದಿಕ್ಕಿಗೆ ಮಲಗಿ ಪಶ್ಚಿಮ ದಿಕ್ಕಿಯನ್ನು ನೋಡುತ್ತೀರಿ ಮತ್ತು ಫಾಲ್ಗುಣ, ಚೈತ್ರ ಮತ್ತು ವೈಶಾಖ ಮಾಸಗಳಲ್ಲಿ ಪಶ್ಚಿಮದ ಕಡೆಗೆ ತಲೆ ಮತ್ತು ಪೂರ್ವದ ಕಡೆಗೆ ಪಾದಗಳು. ಜ್ಯೇಷ್ಠ, ಆಷಾಢ ಮತ್ತು ಶ್ರಾವಣ ಮಾಸಗಳಲ್ಲಿ ನಿಮ್ಮ ತಲೆಯನ್ನು ಉತ್ತರಕ್ಕೆ ಇರಿಸಿ ಪೂರ್ವ ದಿಕ್ಕನ್ನು ನೋಡುತ್ತೀರಿ. ನೀವು ಯಾವುದೇ ಬದಿಗೂ ತಿರುಗಿದರೂ ಎಡಭಾಗದಲ್ಲಿ ಮಾತ್ರ ನೋಡುತ್ತಿರುತ್ತೀರಿ ಎಂದರು. ಆದರೆ ಆ ಅಸುರನು ಶಕ್ತಿಶಾಲಿಯಾಗಿದ್ದನು. ಆದ್ದರಿಂದ ಬ್ರಹ್ಮನು ಎಂಟು ದಿಕ್ಕಿನ ದೇವರುಗಳನ್ನು ಬಂದು ತನಗೆ ಸಹಾಯ ಮಾಡಲು ವಿನಂತಿಸಿದನು. ನಂತರ 45 ದೇವತೆಗಳು ಒಟ್ಟಾಗಿ ಅಸುರನನ್ನು ಹಿಡಿದು ಅವನ ಮುಖವನ್ನು ಕೆಳಮುಖವಾಗಿ ಈಶಾನ್ಯದಲ್ಲಿ ತಲೆ ಮತ್ತು ನೈಋತ್ಯದಲ್ಲಿ ಪಾದಗಳು ಬರುವಂತೆ ಭೂಮಿಯ ಮೇಲೆ ಎಸೆದರು. 45 ದೇವತೆಗಳು ಅವನ ದೇಹವನ್ನು ಹಿಡಿದಿದ್ದರು, 13 ಒಳಗಿನಿಂದ, 32 ಅವನ ದೇಹದ ಹೊರಗಿನಿಂದ. ಈ ರೀತಿಯಾಗಿ 45 ದೇವತೆಗಳು ಸೇರಿ ವಾಸ್ತುಪುರುಷ ಮಂಡಲವನ್ನು ರೂಪಿಸುತ್ತಾರೆ. ಹಾಗೆಯೇ ವಾಸ್ತುಪುರುಷನನ್ನು ಮೆಚ್ಚಿಸಲು ಬ್ರಹ್ಮ ಹಾಗೂ ಇತರ ದೇವತೆಗಳು ಒಪ್ಪಂದಕ್ಕೆ ಬರುತ್ತಾರೆ. ಅಸುರನು ತನ್ನ ದೇಹಕ್ಕೆ ಹೊಂದಿಕೆಯಾಗುವ ರಚನೆಗಳು, ಕಟ್ಟಡಗಳು ಮತ್ತು ವಾಸಸ್ಥಳಗಳಲ್ಲಿ ವಾಸಿಸುವ ಜನರಿಗೆ ಹಾನಿ ಮಾಡುವುದಿಲ್ಲ, ತೊಂದರೆ ಕೊಡುವುದಿಲ್ಲ ಎಂಬುದು ಒಪ್ಪಂದವಾಗಿದೆ. ಈ ಹಂತದಲ್ಲಿ ಅಸುರನು ವಾಸ್ತುಪುರುಷನಾಗಿ ಕರೆಯಲ್ಪಡುತ್ತಾನೆ. ವಾಸ್ತುಪುರುಷನ ದೇಹದ ಭಾಗಗಳಿಗೆ ಯಾವ ಯಾವ ದೇವತೆಗಳು ಅವನನ್ನು ಹಿಡಿದಿದ್ದರೂ ಆಯಾ ದೇವತೆಗಳ ಹೆಸರನ್ನು ನೀಡಲಾಗಿದೆ. ಭಗವಾನ್ ಬ್ರಹ್ಮನು ವಾಸ್ತುಪುರುಷನ ಮಧ್ಯಭಾಗವನ್ನು ಹಿಡಿದಿಟ್ಟು ಮನೆಯ ಮಧ್ಯಭಾಗವನ್ನು ಆವರಿಸುತ್ತಾನೆ. ಆದ್ದರಿಂದ ಮನೆಯ ಮಧ್ಯಭಾಗವನ್ನು ಬ್ರಹ್ಮಸ್ಥಾನ, ಬ್ರಹ್ಮಸ್ಥಳ ಎಂದು ಕರೆಯಲಾಗುತ್ತದೆ. ಹೆಚ್ಚಿನ ದೇವರುಗಳು ಅಥವಾ ದೇವತೆಗಳು ವಾಸ್ತುಪುರುಷನ ದೇಹದ ಮೇಲ್ಭಾಗದ ಕಡೆಗೆ ಸ್ಥಳವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅಸುರರು ವಾಸ್ತುಪುರುಷನ ದೇಹದ ಕೆಳಭಾಗವನ್ನು ತೆಗೆದುಕೊಳ್ಳುತ್ತಾರೆ. ವಾಸ್ತುಶಾಸ್ತ್ರ ಮೂಢನಂಬಿಕೆಯಲ್ಲ, ಅದೊಂದು ವಿಜ್ಞಾನ. ವಾಸ್ತುಶಾಸ್ತ್ರದ ವೈಶಿಷ್ಟ್ಯವು ಕಟ್ಟಡ ಹಾಗೂ ಸ್ಥಳದ ಮೂಲಕ ಶಕ್ತಿಯ ಹರಿವನ್ನು ನಿರ್ಧರಿಸುವುದಾಗಿದೆ. ಗುರುತ್ವಾಕರ್ಷಣ ಶಕ್ತಿಯ ಅಧಿಪತಿಯೇ ವಾಸ್ತುಪುರುಷ. ಭೂಮಿಯ ಮೇಲೆ ನಿರ್ಮಿಸಿದ ಎಂಥದೇ ಕಟ್ಟಡಗಳಲ್ಲಿ ವಾಸ್ತುಪುರುಷ ವಾಸಿಸುತ್ತಾನೆ ಮತ್ತು ನಿಯಮಾನುಸಾರ ಕಟ್ಟಡದೊಳಗೆ ಪ್ರವೇಶಿಸುವ ದುಷ್ಟಶಕ್ತಿಗಳನ್ನು ಆತ ನಿಯಂತ್ರಿಸುತ್ತಾನೆ. ಈ ಭೂಮಿಯ ಮೇಲೆ ದಕ್ಷಿಣದಿಂದ ಉತ್ತರಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಕಾಂತೀಯ ಶಕ್ತಿಯ ಒತ್ತಡ ಅಥವಾ ಶಕ್ತಿಯ ಸಂಚಲನದ ಪರಿಣಾಮದಿಂದಾಗಿ ಧನಾತ್ಮಕ ಶಕ್ತಿಯು ಉತ್ಪತ್ತಿಯಾಗುತ್ತದೆ. ನೈಋತಿ ಮನುಕುಲದ ಪಿತಾಮಹ, ಅತ್ಯಂತ ಎತ್ತರದ ಸ್ಥಳ. ಇಂದ್ರನು ದೇವತೆಗಳ ರಾಜ, ಸ್ವರ್ಗಲೋಕದ ಒಡೆಯ ಹಾಗೂ ಹರಿವಿನ ದೇವರು ಸಹ ಹೌದು. ನಮ್ಮ ಭೂಮಿಯ ಶಕ್ತಿಯ ಸಂಚಯದಂತೆ ಕಟ್ಟಡ ನಿರ್ಮಾಣ ಮಾಡುವುದರಿಂದ ಪರಿಣಾಮಕಾರಿಯಾದ ಧನಾತ್ಮಕ ಫಲಿತಾಂಶ ಸಿಗುವುದು. ಸಮಸ್ತ ಜೀವರಾಶಿಗಳನ್ನು ಪೂಜ್ಯ ಭಾವನೆಯಿಂದ ನೋಡುತ್ತಿದ್ದ ನಮ್ಮ ಪೂರ್ವಜರು ವಾಸ್ತುಶಾಸ್ತ್ರದ ಮುಖೇನ ಪ್ರಕೃತಿದತ್ತವಾದ ಈ ಜೀವಿಗಳು, ಗಿಡಮರಗಳು ಮುಂತಾದವುಗಳ ಜೊತೆಯಲ್ಲಿ ಹೇಗೆ ಬಾಳಬೇಕೆಂಬುದನ್ನು ಕರಾರುವಕ್ಕಾಗಿ ತಿಳಿಸಿದ್ದಾರೆ.
ನಾವು ಪ್ರಕೃತಿಯಲ್ಲಿ ದೊರೆಯುವ ವಸ್ತುಗಳನ್ನು ಉಪಯೋಗಿಸಿಕೊಂಡು ಪ್ರಕೃತಿಗೆ ಹಾನಿ ಮಾಡದೆ ಅದರಲ್ಲಿನ ಜೀವಿಗಳಿಗೂ ತೊಂದರೆಯಾಗದಂತೆ ಸಾಮರಸ್ಯದಿಂದ ಬದುಕುವುದೇ ವಾಸ್ತುಶಾಸ್ತ್ರ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಾನವರು ಅನೇಕ ಕಷ್ಟನಷ್ಟಗಳು ರೋಗ ಬಾಧೆಗಳಿಂದ ನರಳಲು ಮುಖ್ಯ ಕಾರಣ ಪ್ರಕೃತಿಯನ್ನು ಕಾಪಾಡದೆ ಅದಕ್ಕೆ ಹಾನಿಯನ್ನುಂಟು ಮಾಡುತ್ತಿರುವುದು. ಮಾನವನು ಎಷ್ಟೇ ಪ್ರಬುದ್ಧನಾದರೂ ಸರಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನವೀನ ಆವಿಷ್ಕಾರಗಳನ್ನು ಸಹ ಮಾಡುತ್ತಿರಲು ಅಚ್ಚ ಹಸಿರಾದ ಗಿಡ ಮರಗಳನ್ನು ಕಡಿದು ಬಹು ಅಂತಸ್ತಿನ ಕಟ್ಟಡಗಳನ್ನು ವಾಸ್ತುಶಾಸ್ತ್ರದ ಸೂತ್ರದಂತೆ ನಿರ್ಮಿಸಿದರೇನು ಫಲ? ಆದ್ದರಿಂದ ನಾವು ಈ ವಿಶೇಷ ವಿಚಾರವನ್ನೆಲ್ಲ ಗಮನಿಸಿಕೊಂಡು ನಮ್ಮ ಹಿರಿಯರು ನೀಡಿದ ಅದ್ಭುತ ಸಂದೇಶಗಳನ್ನು ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳುವಲ್ಲಿ ಪ್ರಯತ್ನ ಮಾಡೋಣ. ಇನ್ನು ಪುರಾತನ ಗ್ರಂಥಗಳ ಆಧಾರಿತ ವಾಸ್ತು ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತಿರುವ ಅಹೋರಾತ್ರನಿಗೆ ಶಿರಸ ಮನಸ ನಮಿಸುತ್ತಾ ಅವರು ಬರೆದಿರುವ ಒಂದು ಕವಿತೆಯ ಸಾಲನ್ನು ಇಲ್ಲಿ ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ. ಹರಿವಿನೊಂದಿಗೆ ಹರಿಯುತ್ತಾ ಗುರಿಯ ಮುಟ್ಟಿರು, ಹರಿವು ತಡೆಗೆ ಬರವು ಬರುವುದೆಂದೂ ತಿಳಿಯಿರು. ಧನ್ಯವಾದ ಶೃಂಗಪ್ರಿಯಾ.